ಒಂದು ಅರ್ಜಿಗೆ ಅಂತ ಹೋಗಿದ್ದೋ. ಅವಾಗ ಹೋಗಿದಾಗ ಸಣ್ಣ ಪುಟ್ಟ ಸರ್, ಅವತ್ತು ಆ ಸಲ ನಾವು ಹೋದಾಗ ದುಡಿಮೆ ಬಂಡವಾಳ ಮತ್ತು ಸುಮಾರು ಒಂದು ಕುಟೀರದೇ ಆಗಲಿ ಮತ್ತು ವಸತಿ ಯೋಜನೆದಾಗಲಿ ಇನ್ನೊಂದು ಯಾವ ನಾಲ್ಕೈದು ಆಪ್ಷನ್ ಇತ್ತು ಅದರಲ್ಲಿ ಮಾಹಿತಿ ಸಿಕ್ತು ಪೇಪರಲ್ಲ ಸರ್. ಇಲ್ಲ ಸರ್, ಅರ್ಜಿಗಳು ಕೊಡ್ತಾ ಇದ್ರಲ್ಲ ಎಲ್ಲ ಕಡೆ ಎಲ್ಲ ಕಡೆಗೂ ಪಬ್ಲಿಕ್ ಆಗಿತ್ತು. ಅಂದರೆ ಕುಶಲಕರ್ಮಿ ಅಂತ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಪ್ಲಿಕೇಶನ್ ಕೊಡ್ತಾರೆ ಅಂತ. ಅಲ್ಲಿ ಹೋಗಿ ಹೋದೆ ಹಿಂಗೆ ತೊಗೊಂಡು ಅಪ್ಲಿಕೇಶನ್ ಇಸ್ಕೊಂಡಾಗ ಅವರೇ ನಮಗೆ ಹೇಳ್ಕೊಟ್ರು ಈ ಸಲ ನೀವು ಇದಕ್ಕೆ ಹಾಕ್ತಾ ಇದ್ದೀರಾ, ಅಪ್ಲೈ ಮಾಡ್ತಾ ಇದ್ದೀರಾ. ನಾನು ನನ್ನ ಫ್ರೆಂಡು ಸುನಿಲ್ ಅಂತ. ಏ ಬಾರೋ, ನನ್ನ ಹೆಸರು ಸುನಿಲ್ ಅಂತ. ಇನ್ಶಿಲ್ ಹೇಳ್ಬಿಡಿ, ನಿಮ್ಮ ಹೆಸರು ಸುನಿಲ್ ಕುಮಾರ್ ಎಂಆರ್ ಅಂತ. ಸುನಿಲ್ ಕುಮಾರ್ ಎಂಆರ್, ಸುನಿಲ್ ನಿಮ್ಮ ಹೆಸರು ಇನ್ಶಿಲ್ ಹೇಳ್ಬಿಡಿ. ಸುನಿಲ್ ಹೋದ್ರೆ ಒಬ್ರವ್ರ ಎಂಪ್ಲಾಯ್ ಆಗಿರ್ಬೋದು, ಆದ್ರೆ ನಾವು ಹೋದ್ರೆ ಒಳ್ಳೆ ಫ್ರೆಂಡ್ಸ್ ಆಗಿ ಜಾಲಿಯಾಗಿ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಜೀವನಕ್ಕೆ ಒಂದು ಅದನ್ನ ಅಂದ್ರೆ ಸ್ಫೂರ್ತಿ ಅವರೇನೆ. ಈ ರೀತಿ ಮಾಡಿದ್ರೆ ನೀವು ಬದುಕಬಹುದು. ಕೆಲಸ ಮಾಡ್ತಿದ್ದಾರೆ ಅವರು, ಅವರು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ಆ ರೀತಿ ಏನು ಹೇಳಿರ್ಲಿಲ್ಲ. ನಾವು ಹಿಂಗೆ ಹೋಗಿ ಈಗ ಸಣ್ಣ ಪುಟ್ಟ ಸ್ಕೀಮ್ ದೇವ್ದಾರು ಇರುತ್ತಲ್ಲ ಸರ್, ಕಡಿಮೆ ಅಂದರೆ ಯಾವುದೀಗ ಒಂದು ಕುಟೀರನೇ ಆಗಲಿ, ಒಂದು ದುಡಿಮೆ ಬಂಡವಾಳ ಒಂದು 50,000 ರೂಪಾಯಿ ಆಗಲಿ, ಈ ರೀತಿ ಈಗ ಹೋಗಿದ್ವಿ. ಆ ರೀತಿ ಹೋಗಿದಾಗ ನಾವು ಈ ಸಣ್ಣ ಪುಟ್ಟದ್ದು ನೀವು ತಗೊಳ್ಳೋ ಬದಲು ಒಂದು ದೊಡ್ಡದಾಗಿ ಒಂದು ಇದು ಮಾಡ್ಕೋಬೋದು. ಅದು ನೇರ ಮಾರಾಟ ಮಳಿಗೆ ಅಂತ ಒಂದು ಸ್ಕೀಮ್ ಇದೆ, ಅದು ನೀವು ತೊಗೊಂಡ್ರೆ ಮಿನಿಮಮ್ಮು ನೀವು ಬ್ಯಾಂಕಿಂದ ಏನು ತೊಗೊಬರ್ತೀರಾ ಅದಕ್ಕೆ ಸಬ್ಸಿಡಿ ಜಾಸ್ತಿ 70% ಕೊಡ್ತಾರೆ ನಮ್ಮ ಹಿಡ್ಕರಿಂದ. ನೀವು ಆ ರೀತಿ ಮಾಡಿಕೊಂಡ್ರೆ ನೀವು ಜೀವನಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಮಗೆ ಒಂದು ಮಾರ್ಗದರ್ಶಿಯಾಗಿ ತೋರಿಸ್ಕೊಟ್ಟವ್ರೆ ಪುಟ್ಟರಸವರು. ಹೌದು ಸರ್. ಸರ್ ಒಬ್ಬರೇ ಮಗಳು ಇರೋದು, ಮಗಳಿರೋದು. ಹೌದು ಸರ್. ತುಂಬಾನೇ ಪ್ರೀತಿ ಸರ್ ನಮ್ಗಂತೂ. ಇಲ್ಲ, ನಮ್ಮ ಮಗಳಿಗಂತೂ ಒಳ್ಳೆ ಎಜುಕೇಶನ್ ಕೊಡಿಸ್ತೀನಿ ಸರ್. ಇವರು ನಿಮ್ಮ ಸುನಿಲ್ ಅವ್ರು ಎಷ್ಟು ವರ್ಷದಿಂದ ಪರಿಚಯ ನಿಮಗೆ ಸರ್? ನಾನು ಅವರು ಸ್ಕೂಲ್ ಫ್ರೆಂಡ್ಸ್ ಸರ್, 1ನೇ ಕ್ಲಾಸಿಂದನು ಫ್ರೆಂಡ್ಸ್ ಸರ್, ಬಾಲ್ಯ ಸ್ನೇಹಿತರ ಸರ್, ಚಡ್ಡಿ ದೋಸ್ತ. ಈಗ ನೀವೇನು ಮಾಡ್ಕೊಂಡಿದ್ದೀರಾ? 10 paisa ಕೊಡೋರು 1 rupee ಕೊಡ್ತಿದ್ರು. ಆ 1 rupeeಲಿ ಅವಾಗ 1 rupeeಗೆ ಎಷ್ಟು ಸ್ವರ್ಗ ಇತ್ತು ಗೊತ್ತಾ ಸರ್? 1 rupee ಸ್ವರ್ಗ ಇತ್ತು ಸರ್. ಹೌದು ಸರ್. ಹೌದು ಸರ್. ಆ ನೆನಪಿಗೆ ಸರ್ ಕೆಲವು ಕೈನ್ಸ್ಗಳು ಕೂಡ ಇಟ್ಟಿದ್ದೀನಿ ಸರ್ ಇಲ್ಲಿ, ಕೈನ್ಸ್ಗಳು ಇಟ್ಟಿದ್ದೀನಿ. ಅದು ಇನ್ಸ್ಪೈರ್ ಆಗಲಿ ಅಂದ್ಬಿಟ್ಟು ನಾನು ಹುಟ್ಟಿ ಬೆಳೆದಿದ್ದ ಕೈನ್ಸ್ಗಳು ನನಗೆ ಯಾವುದ್ಯಾವ್ದು ಎಲ್ಲ ತೋರಿಸ್ಕೊಟ್ಟಿದೆ, ಆ ಕೈನ್ಗಳು ಕೂಡ ಅದಕ್ಕೊಂದು ಮಾದರಿ ಆಗಲಿ ಅಂದ್ಬಿಟ್ಟು ಕೂಡ ಇಟ್ಟಿದ್ದೀನಿ ಸರ್. ಇಲ್ಲಿ ಇದೆಯಲ್ಲ ಸರ್, ಇಲ್ಲಿ ಹಾಂಗ್ಕಾಂಗ್ ಡಾಲರು. ಇದು ಬಂದು ನನಗೆ ಒಬ್ಬರು ಕೂರ್ಗಿ ಸಜ್ಜಿ, ಅವರು ಬಂದು ನನ್ನ ಕಸ್ಟಮರು. ಅವರು ನನಗೆ ಪ್ರೀತಿಯಿಂದ ಡುಮ್ಮ ಡುಮ್ಮ ಅಂತ ಮಾತಾಡ್ಸೋರು. ಈಗಲೂ ಕೂಡ ಅಷ್ಟೇ, ನಾನು ಏನಾರು ಅಲ್ಲಿಗೆ ಒಂಟಿಕೊಪ್ಪಲ್ ಸೈಡ್ಗೆ ಏನಾರು ಹೋಗ್ದೇದಾಗ ಏನೋ ಇಷ್ಟು ದಿನ ಆಯಿತು ನಿನ್ನ ನೋಡಿ ಅಂತ ಈಗಲೂ ಕೂಡ ಮಾತಾಡಿಸ್ತಾರೆ. ನನ್ನ ಗೆಳೆಯನ ಅಂಗಡಿಲಿ ಕೆಲಸ ಮಾಡ್ತಿದ್ದೆ. ಅವ್ರು ಏನಾದರೂ ಹಾಂಗ್ಕಾಂಗು ಅವ್ರ ಮಕ್ಳ ಜೊತೆ ಎಲ್ಲರೂ ಫಾರಿನ್ಗೆ ಏನಾದ್ರು ಹೋದರೆ ನನಗೆ ಒಂದು ಏನಾದರೂ ಒಂದು ಗಿಫ್ಟ್ ತಂದು ಕೊಡೋರು. ಒಂದ್ಸಲ ನನಗೆ ಅಲ್ಲಿ ಹಾಂಗ್ಕಾಂಗ್ ನೆನಪಿಗೋಸ್ಕರ ಅಲ್ಲಿ ಚಡ್ಡಿಗಳು ಮತ್ತು ನನಗೆ ನೆನಪಿಗೋಸ್ಕರ ಒಂದು $10 ಕೂಡ ಕೊಟ್ಟರು. ಇದು ನನ್ನ ಕಡೆಯಿಂದ ಪ್ರೀತಿಯಿಂದ ಕಣೋ ಅಂತ. ಅಂದರೆ ಅಷ್ಟು ಪ್ರೀತಿಯಾಗಿದ್ದಾರೆ ಅವರು ಕೂಡ. ಈಗಲೂ ಬರ್ತಾರೆ? ಈಗ ಹೊಸ ಅಂಗಡಿ ಮಾಡಿರೋದು ಹೇಳಿದಿರ ಅವ್ರಿಗೆ? ಅವ್ರಿಗೆ ಹೇಳಿಲ್ಲ ಸರ್. ಅವ್ರಿಗೆ ಅಲ್ಲಿ ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ಸರ್. ಮೂಲಕ ಅವ್ರಿಗೆ ಕಲ್ಬಿಡಿ ಬನ್ನಿ ಮೇಡಮ್ ಅಂತ ಹೇಳ್ಬಿಡಿ. ಅಯ್ಯ ಅಜ್ಜಿ, ನಾನು ಇಲ್ಲಿ ಫೋರಮ್ ಮಾಲ್ ಹತ್ರ ಮಾದೇಪುರ ಮೇನ್ ರೋಡ್ ಹತ್ರ ಅಂಗಡಿ ಇಟ್ಟಿದ್ದೀನಿ. ನೀವೇನಾದರೂ ಬಂದರೆ ಇಲ್ಲಿ ಬನ್ನಿ ಅಮ್ಮ. ನಮಸ್ತೆ. ಒಬ್ಬ ಹೊಲದಲ್ಲಿ ತುಂಬ ವರ್ಷಗಳಿಂದ ದುಡಿಮೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವನು ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ಪಾಡಾಯಿತು ಅಂತ ಇರ್ತಾನೆ. ಆಗ ಅಲ್ಲಿಗೆ ಬಂದಂಥ ಒಬ್ಬ ವಯಸ್ಸಾದ ವೃದ್ಧ, ಏನಪ್ಪ ನಿನಗೆ ಈ ವಜ್ರದ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ವಜ್ರನ ಹಾಗಂದ್ರೆ ಏನು ಅಂತಾನೆ. ಅಯ್ಯೋ ನಿನಗೆ ಗೊತ್ತಿಲ್ವಾ, ವಜ್ರ ಅಂದರೆ ಪಳ ಪಳ ಅಂತ ಹೊಳಿತಾ ಇರುವಂಥ ಒಂದು ವಸ್ತು. ಅದೇನಾದರೂ ಒಂದು ವಜ್ರ ನಿನ್ನ ಹತ್ರ ಇದ್ದರೆ ನೀನು ಈ ಊರಿಗೆ ದೊರೆ, ಆ ಥರದ್ದು ಹತ್ತಿದ್ರೆ ಈ ದೇಶಕ್ಕೆ ದೊರೆ, ಆ ಥರ ಎಲ್ಲ ಆಸೆ ಹುಟ್ಟಿಸ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಆ ರೈತನಿಗೆ ರಾತ್ರಿಡೀ ನಿದ್ರೆನೇ ಬರಲ್ಲ. ಸರಿ ಏನು ಮಾಡೋದು ಏನು ಮಾಡೋದು, ಸರಿ ವಜ್ರ ಹುಡುಕೊಂಡು ಹೋಗೋಣ ಅಂತಂದ್ಬಿಟ್ಟು ವಜ್ರ ಹುಡ್ಕೊಂಡು ಹೊರಟ್ಬಿಡ್ತಾನೆ. ಇವನ್ ಜಮೀನ್ನ ಇವನ್ ಹೊಲನೆಲ್ಲ ಇನ್ನೊಬ್ಬನಿಗೆ ಮಾರ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಅವನು ಕೊನೆಗೆ ಹುಡುಕಿ 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 ಅವ್ನಿಗೆ ಎಲ್ಲೂ ಸಿಗಲ್ಲ ವಜ್ರ. ಹಾಂ, ಹಾಗೆ ಸತ್ತೋಗ್ಬಿಡ್ತಾನೆ. ಆದರೆ ಇವನ್ ಜಮೀನನ್ನ ತಗೊಂಡಿರ್ತಾನಲ್ಲ ಅವನೇನು ಮಾಡ್ತಾನೆ, ದಿನ ಅವನು ಶ್ರಮಜೀವಿನೇ, ಕಷ್ಟಪಟ್ಟು ದುಡ್ದು ಇದು ಮಾಡಿ ಕೈಕಾಲು ತೊಳೆದು ಎಲ್ಲ ಇದು ಮಾಡ್ತಿರ್ತಾನೆ. ಎಲ್ಲ ಆದಮೇಲೆ ಅವನು ಒಂದು ಹೊಳೆ ಹತ್ರ ಹೋಗಿ
ಈಗ ಒಂದು ಗುದ್ಲಿ ಅದು ಇದು ಎಲ್ಲ ಸಾಮಾನುಗಳೆಲ್ಲ ತೊಳೆದು ಬರ್ಬೇಕಾದ್ರೆ ಅವನಿಗೆ ಒಂದು ಒಳಿತಾರ ಕಲ್ ಥರ ಸಿಗುತ್ತೆ, ಅದು ತೊಗೊಬಂದು ಮನೇಲಿ ಇಡ್ತಾನೆ, ಅವ್ನು ಗುಡಿಸ್ಲಲ್ಲಿ ಇಡ್ತಾನೆ. ದೀಪದ ಪಕ್ಕದಲ್ಲೇ ಇಟ್ಟಿದ್ರಿಂದ ಅದು ಒಳಿತಾ ಇರುತ್ತೆ, ತುಂಬ ಚೆನ್ನಾಗಿ ಮನೆಯೊಳಗೆಲ್ಲ ಪ್ರಕಾಶಮಯವಾಗಿರುತ್ತೆ. ಆಗ ಮುದುಕ ಬಂದು ಅದೇ ಮುದುಕ ಬರ್ತಾನೆ, ಓ ಬನ್ನ ಇವನು ವಜ್ರ ಹುಡಿಕೊಂಡು ಹೋಗಿದ್ನಲ್ಲ ಬನ್ನ ಅಂತ. ಏನು ವಜ್ರ? ಇದೇ ವಜ್ರ ಅದು, ಇದನ್ನ ಹುಡ್ಕೊಂಡು ಹೋದ್ನಲ್ಲ ಅವ್ನು ಬರಲಿಲ್ವಾ ಅಂತ. ಇಲ್ಲ ಇಲ್ಲ, ಇದು ನಾನು ಕೈ ಕಾಲು ತೊಳೆಯೋಕೆ ಹೋಗಿದ್ನಲ್ಲ ಆ ಹೊಳೆ ಪಕ್ಕದಲ್ಲಿ ತುಂಬಾ ಬಿದ್ದಿದೆ ಈ ಥರದ್ದು ಅಂತ ಹೇಳ್ತಾನೆ. ಡಿಯರ್ ಫ್ರೆಂಡ್ಸ್, ಈ ಕತೆ ಏನು ಹೇಳುತ್ತೆ ಅಂತಂದರೆ, ನಮ್ಮ ಕಾಲಡಿಲೇ ಬಿದ್ದಿರುತ್ತೆ ಅವಕಾಶಗಳು, ನಾವು ಅದನ್ನು ಹುಡುಕ್ಬೇಕಷ್ಟೆ. ಆ ಅವಕಾಶಗಳನ್ನ ಬಳಸ್ಕೊಂಡು ನಮ್ಮ ಜೀವನವನ್ನು ಸುಂದರವಾಗಿ ಕಟ್ಕೋಬೇಕು. ನಮ್ಗೆ ಅದಿಲ್ಲ ಇದಿಲ್ಲ ಅಂತ ನಾವು ವ್ಯಥೆ ಪಡೋ ಬದಲು ಇರೋದ್ರಲ್ಲಿ ನಾವು ಏನು ಮಾಡಬಹುದು, ಏನು ಸಾಧನೆ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಳ್ಳೋದೇ ಜೀವನ. ದಯವಿಟ್ಟು ಸ್ವಂತ ಜೀವನಕ್ಕೆ ಅಂದರೆ ಅದಕ್ಕೊಂದು ಪವರ್ ಇದೆ, ನಾವು ಸ್ವಂತವಾಗಿ ಮಾಡಿದ್ರೆ ಒಂದು ಅದು ಗಂಜಿ ಕುಡಿದ್ರೂ ನಮ್ಮದು ಅಂತ ಅನಿಸ್ಕೊಳುತ್ತೆ. ದಯವಿಟ್ಟು ನಿರಾಶಾಭಾವ ಹೊಂದಬೇಡಿ, ಏನಿದೆ ಅವಕಾಶಗಳನ್ನ ಹುಡುಕಿ ಅವಕಾಶಗಳನ್ನ ಬಳಸ್ಕೊಂಡು ಜೀವನವನ್ನು ಕಟ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.